ವಿಶೇಷವಾಗಿ ಪಾಲಕರನ್ನು, ಇನ್ನೂ ಸಮಾಜ ಏನು ಅಂತ ಗೊತ್ತಿಲ್ಲದಿರುವಂತಹ ಸಂದರ್ಭದಲ್ಲಿ ರಾಷ್ಟ್ರಭಕ್ತಿ, ಧರ್ಮನಿಷ್ಠೆ ಎನ್ನುವಂತಹ ವಿಚಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಅವರಿಗೆ ಹೇಳಿಕೊಟ್ಟು ಆ ಮೂಲಕವಾಗಿ ಸಂಘಟನೆ ಕಟ್ಟಿ ಅವರನ್ನು ಸತ್ಯದಿಂದ ದೂರಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಯತ್ನ ನನಗೆ ತುಂಬ ಅಮಾನವೀಯ ಅಂತ ಅನ್ನಿಸ್ತಾ ಇತ್ತು. ಮೂಲಭೂತವಾಗಿರಬೇಕಾದ್ದು ಒಂದು ಮನುಷ್ಯ ಧರ್ಮ ಅಂತ ಉಂಟು. ಎಷ್ಟೊಂದು ಕೇಳಿದರೆ ಮಾತ್ರ ಒಬ್ಬನಿಗೆ ಕಷ್ಟ ಕೊಡೋದು ಅಂತ ಹೇಳಿದರೆ ಅವನ ಹೊಟ್ಟೆಗೆ ಹೊಡಿಬೇಡಿ ಅಥವಾ ನನ್ನ ಹೊಟ್ಟೆಗೆ ಹೊಡಿಬೇಡಿ ಅಂತ ಹೇಳ್ತೇವೆ ನಾವು. ಅದಕ್ಕೆ ಯಾವ ಸಂವಿಧಾನ ಬೇಕು ಅಂತಿಲ್ಲ. ಅಂದರೆ ಯಾರಿಗೂ ತೊಂದರೆ ಕೊಡಬಾರದು ಅನ್ನೋದು ಮೂಲಭೂತವಾದಂತಹ ಒಂದು ಮೌಲ್ಯ ಧರ್ಮ. ಬಹು ಬಾಲ್ಯದಿಂದ ಸಂಘ ಪರಿವಾರದ ಜೊತೆ ಸಂಪರ್ಕ ಇತ್ತು ನನಗೆ. ಬಾಲ್ಯ ಅಂದರೆ ಇನ್ನೂ ಪ್ರಾಥಮಿಕ ಶಾಲೆಗೆ ಹೋಗುವ ಹಂತದಲ್ಲಿ ನಾನು RSSನ ಪುಸ್ತಕಗಳನ್ನು ಓದ್ತಾ ಇದ್ದೆ. ಅವಾಗ RSSನಾಗೆ ಆಸಕ್ತಿ ಬಂದದ್ದು ಭಾರತ ಭಾರತಿ ಪುಸ್ತಕ ಮಾಲೆ ಅಂತ ಹೇಳಿಕೊಂಡು ಸಣ್ಣ ಸಣ್ಣ ಪುಸ್ತಕಗಳು ದೇಶಭಕ್ತಿಯ ಹಿನ್ನೆಲೆಯಲ್ಲೆಲ್ಲ ಬರ್ತಾಯಿತ್ತು. ಅದನ್ನು ಓದ್ತಾ ಓದ್ತಾ ಆಸಕ್ತಿಗೊಂಡೆ. ಕತೆ ಹೇಳುವುದು, ಕತೆ ಕೇಳುವುದು, ಆಟ ಆಡೋದು, ಹೀಗೆ ಶಾಖೆಗಳು ಎಲ್ಲ ಪಾಲ್ಗೊಂಡೆ. ಪ್ರಾಥಮಿಕ ಶಾಲೆ ಮುಗಿತಾ ಬಂದ ಹಾಗೆ ಹೈಸ್ಕೂಲ್ನಲ್ಲಿ ಬಂದಾಗ ಸ್ವಲ್ಪ ಈ ಕಥೆ ಈ ಹಂತಕ್ಕಿಂತ ಸ್ವಲ್ಪ ಮೇಲಕ್ಕೆ ಬಂದು ಸ್ವಲ್ಪ ವೈಚಾರಿಕವಾಗಿ ವಿಚಾರಗಳು ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ನನಗೆ ಗೊತ್ತಿರೋ ರೀತಿಯಲ್ಲಿ ಆಕರ್ಷಿತ ಆಗ್ತಾ ಹೋದೆ. ಸಾಮಾನ್ಯ ನನ್ನ 20ನೇ ವರ್ಷಕ್ಕಾಗುವಾಗ RSSನ ಎಲ್ಲ ರೀತಿಯ ಶಿಕ್ಷಣಗಳನ್ನು ಮುಗಿಸಿಕೊಂಡೆ. ಹೆಚ್ಚೆಚ್ಚು ಸಮಯ ಕೊಟ್ಟು ಓಡಾಡ್ತಾ ಇದ್ದೆ. ಸಂಘದ ಶಾಖೆಗಳನ್ನು ಮಾಡೋದು, ಶಿಬಿರಗಳಲ್ಲಿ ಶಿಕ್ಷಕನಾಗಿ ಪಾಲ್ಗೊಳ್ಳೋದು, ಬೇರೆ ಬೇರೆ ಕಡೆಗಳಲ್ಲಿ ಭಾಷಣಗಳಿಗೆ ಹೋಗುವುದು, ಈ ರೀತಿ ಕೊನೆಗೆ RSSನಿಂದ ಹಿಂದೂ ಜಾಗರಣ ವೇದಿಕೆ ಇದರಲ್ಲಿ ಓಡಾಟ ಮಾಡಲಿಕ್ಕೆ ಶುರು ಮಾಡಿದೆ. ಆದರೆ ಅದರ ಜೊತೆಯಲ್ಲಿ ನಿರಂತರ ನನಗೆ ಓದುವ ಅಭ್ಯಾಸ ಬೆಳೆಸ್ಕೊಳ್ತಾ ಎಲ್ಲ ರೀತಿಯ ಪುಸ್ತಕಗಳನ್ನು ಓದ್ತಾ ಇದ್ದೆ. ಬರೀ ಸಂಘ ಪರಿವಾರ ಅಂತಲ್ಲ, ಹಾಗೆ ಪ್ರಶ್ನೆಗಳು ಬರ್ತಾನೇ ಇತ್ತು. ಪ್ರಶ್ನೆಗಳು ಬಂದು ಪ್ರಶ್ನೆಗಳನ್ನು ಕೇಳಿದಾಗ ಸರಿಯಾದ ಉತ್ತರ ಬಾರದೆ ಇರ್ತಿತ್ತು. ಮತ್ತು ಇದು ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಿದರೂ ಇದೊಂದು ರಾಜಕೀಯವಾದ ಗುರಿಯ ಕಡೆಗೆ ಎಂಡ್ ಆಗುವಾಗೆ ಅನ್ನಿಸ್ತಾ ಇತ್ತು. ಕೊನೆಗೂ ಇದೆಲ್ಲ ಒಂದು ಕಡೆ ರಾಜಕೀಯ ಗುರಿಯನ್ನು ಸ್ಥಾಪಿಸಲಿಕ್ಕೆ ಇರುವುದು ಅಂತ ಅನ್ನಿಸ್ತಾ ಇತ್ತು. ಭಾರತದ ಒಂದು ದೊಡ್ಡ ಶಕ್ತಿ ಅಂತ ಅಂದರೆ ಇಲ್ಲಿಯ ಧಾರ್ಮಿಕತೆ, ಆಧ್ಯಾತ್ಮಿಕತೆ. ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯ ಹೆಸರಿನಲ್ಲಿಯೇ ಒಂದು ಸಂಘಟನೆ ಕಟ್ಟುವುದು, ಅದು ಮತ್ತೆ ಆಧ್ಯಾತ್ಮಿಕತೆಗೆ ವಿರೋಧವಾಗಿ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ, ಸಿದ್ಧಾಂತಕ್ಕೆ, ವಿಚಾರಕ್ಕೆ ಒಳಪಟ್ಟು ಆಲೋಚಿಸುವುದು ಮತ್ತು ಅದರಿಂದ ನಡ್ಕೊಳ್ಳುವಂತಹ ಒಂದು ಗುಂಪನ್ನು ಸಿದ್ಧಾಂತದ ಹೆಸರಿನಲ್ಲಿ, ಧಾರ್ಮಿಕತೆಯ ಹೆಸರಿನಲ್ಲಿ, ರಾಷ್ಟ್ರೀಯತೆಯ ಹೆಸರಿನಲ್ಲಿ ಕಟ್ಟುವುದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಈ ಕಾರಣದಿಂದ ನನ್ನ ಪ್ರಶ್ನೆಗಳು ಅವರಿಗೆ ಸಹ್ಯ ಆಗ್ತಾ ಇರಲಿಲ್ಲ. ವಿಶೇಷವಾಗಿ ಬಾಲಕರನ್ನು, ಇನ್ನೂ ಸಮಾಜ ಏನು ಅಂತ ಗೊತ್ತಿಲ್ಲದಿರುವಂತಹ ಸಂದರ್ಭದಲ್ಲಿ ರಾಷ್ಟ್ರಭಕ್ತಿ, ಧರ್ಮನಿಷ್ಠೆ ಎನ್ನುವಂತಹ ವಿಚಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಅವರಿಗೆ ಹೇಳಿಕೊಟ್ಟು ಆ ಮೂಲಕವಾಗಿ ಸಂಘಟನೆ ಕಟ್ಟಿ ಅವರನ್ನು ಸತ್ಯದಿಂದ ದೂರಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಯತ್ನ ನನಗೆ ತುಂಬ ಅಮಾನವೀಯ ಅಂತ ಅನ್ನಿಸ್ತಾ ಇತ್ತು. ಮೂಲಭೂತವಾಗಿರಬೇಕಾದ್ದು ಒಂದು ಮನುಷ್ಯ ಧರ್ಮ ಅಂತ ಉಂಟು. ಎಷ್ಟೊಂದು ಕೇಳಿದರೆ ಮಾತ್ರ ಒಬ್ಬನಿಗೆ ಕಷ್ಟ ಕೊಡೋದು ಅಂತ ಹೇಳಿದರೆ ಅವನ ಹೊಟ್ಟೆಗೆ ಹೊಡಿಬೇಡಿ ಅಥವಾ ನನ್ನ ಹೊಟ್ಟೆಗೆ ಹೊಡಿಬೇಡಿ ಅಂತ ಹೇಳ್ತೇವೆ ನಾವು. ಅದಕ್ಕೆ ಯಾವ ಸಂವಿಧಾನ ಬೇಕು ಅಂತಿಲ್ಲ. ಅಂದರೆ ಯಾರಿಗೂ ತೊಂದರೆ ಕೊಡಬಾರದು ಅನ್ನೋದು ಮೂಲಭೂತವಾದಂತಹ ಒಂದು ಮೌಲ್ಯ, ಒಂದು ಧರ್ಮ ಅದು. ಇದು ಇನ್ನೊಬ್ಬರನ್ನು ಅಪಮಾನ ಮಾಡೋದು, ಇನ್ನೊಬ್ಬರನ್ನು ಸಂಶಯ ದೃಷ್ಟಿಯಿಂದ ನೋಡೋದು ಮತ್ತು ನಾನು ಮಾತ್ರ ಶ್ರೇಷ್ಠ, ಉಳಿದೆಲ್ಲವೂ ಕನಿಷ್ಠ ಅಂತ ಒಂದು ಕೀಳರಿಮೆಯನ್ನು ತುಂಬಿಸುವುದು, ಮೇಲರಿಮೆಯನ್ನು ಹೆಚ್ಚಿಸಿಕೊಳ್ಳುವುದು, ಇದು ನಮ್ಮನ್ನು ಸತ್ಯದ ದೂರ ಕರ್ಕೊಂಡು ಹೋಗ್ತದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು ನನಗೆ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಚಾರಿತ್ರ್ಯ, ಭ್ರಷ್ಟತೆ, ಇದರ ಬಗ್ಗೆ ನಾನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದೆ. ಪ್ರಶ್ನೆಗಳು ನಮ್ಮನ್ನು ಜೀವಂತ ಇಡುತ್ತದೆ. ಆದರೆ ಯಾವಾಗ ಪ್ರಶ್ನೆ ಕೇಳುವವನು ಯಾವ ಸಂಘಟನೆಗೆ ಇಷ್ಟ ಆಗುವುದಿಲ್ಲ. ಅದು ಈ ಸಂಘಟನೆ ಅಂತ ಅಲ್ಲ, RSS ಅಂತಲ್ಲ, ಯಾವುದೇ ಒಂದು ಸಂಘಟನೆಗೆ ಪ್ರಶ್ನೆ ಕೇಳುವವನ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಂಘಟನೆ ಕಟ್ಟಬೇಕು ಅಂತಿದ್ರೆ ತನ್ನದಲ್ಲದ, ತನ್ನ ಆನು ಒಪ್ಪಿರುವಂತಹ ವಿಚಾರಕ್ಕೆ ಒಂದು ನಿತಾಂತವಾದ ಶ್ರದ್ಧೆಯನ್ನು ವ್ಯಕ್ತಪಡಿಸಿ ತನ್ನದಲ್ಲದ ವಿಚಾರವನ್ನು ಅಸಹನೆಯಿಂದ ಕಾಣಬೇಕು. ಆವಾಗ ಸಂಘಟನೆ ಕಟ್ಟಲಿಕ್ಕೆ ಆಗ್ತದೆ. ಪ್ರಶ್ನೆ ಕೇಳಲಿಕ್ಕೆ ಶುರುವಾದರೆ ಸತ್ಯ ಕಾಣಲಿಕ್ಕೆ ಶುರುವಾಗ್ತದೆ, ಸತ್ಯದ ಹುಟ್ಟುಕಾಡ ಶುರುವಾಗ್ತದೆ. ಹಾಗಾಗಿ ಅಲ್ಲಿ ನನ್ನನ್ನು ಅದುಮಲಿಕ್ಕೆ ಶುರು ಮಾಡಿದರು, ನನಗೆ ಹಿಂಸೆ ಕೊಡಲಿಕ್ಕೆ ಶುರು ಮಾಡಿದರು, ಒಂದು ರೀತಿಯ ಒತ್ತಡ ಹಾಕೋದು ಇದೆಲ್ಲ ಶುರುವಾಯಿತು. ನಾನು ಮತ್ತಷ್ಟು ನನ್ನ ಪ್ರಶ್ನಿಸುವ ಮಾರ್ಗವನ್ನು ತೀವ್ರವಾಗಿ ಹಿಡಿದೆ. ನಾನು ಇದಕ್ಕೆಲ್ಲ ಆಗಿ ಒಂದು ಪ್ರಕರಣದಲ್ಲಿ ಒಂದು ಹಿಜಾಬು ಪ್ರಕರಣ, ಅದರ ಸಂಬಂಧಪಟ್ಟು ಒಂದು ಮುಸಲ್ಮಾನ ಪಂಚಾಯತ್ ಅಧ್ಯಕ್ಷನಿಗೆ ಜೊತೆ ಹೊಡೆದಾಟ ಆಯಿತು. ಆ ಪ್ರಕರಣ ಜೈಲಿಗೆ ಹೋದೆ. ಜೈಲಿಗೆ ಹೋಗುವಾಗ ನನಗೊಂದು ಆದ ಅನುಭವ, ಅಲ್ಲಿ ನನ್ನನ್ನು ಸೇರಿಸಿ ಒಂದು 132 ಜನ ಹಿಂದೂ ಸಂಘಟನೆ ಕೈದಿಗಳಿದ್ದರು. ಎಲ್ಲರೂ ಗಮನಿಸ್ತಾ ಇದ್ದೆ, ಎಷ್ಟು ಸಾಧ್ಯವೋ ಅಷ್ಟು ಅವರೆಲ್ಲ ಗುಟ್ಕಾ ತಿಂತಾಯಿದ್ರು, ಸಿಗರೆಟ್ ಹಿಡಿತಾಯಿದ್ರು, ಗಾಂಜಾ ಸೇರ್ತಾಯಿದ್ರು, ಅಶ್ಲೀಲ ಸಂಭಾಷಣೆ ಮಾಡ್ತಾಯಿದ್ರು. ಹೊರಗಿನ ಜಗತ್ತಿಗೆ ಇವರೆಲ್ಲ ಧರ್ಮರಕ್ಷಕರು ಅಂತ ಲೆಕ್ಕ, ಆದರೆ ಒಳಗಡೆ ಎಷ್ಟು ಸಾಧ್ಯವೋ ಅಷ್ಟು ಅಧಾರ್ಮಿಕವಾದ ಬದುಕು. ನಾನು ಮೂಲಭೂತ ಧಾರ್ಮಿಕ ಮನುಷ್ಯ, ನಾನು ನಾಸ್ತಿಕತೆಯನ್ನು ವೈಚಾರಿಕತೆ ಗೌರವಿಸ್ತೇನೆ, ಆದರೆ ನನ್ನದು ಆಧ್ಯಾತ್ಮಿಕತೆಯ ಧಾರ್ಮಿಕತೆಯ ಮಾರ್ಗ, ಧರ್ಮ ಮಾರ್ಗ ನನ್ನದು. ಹಾಗೆ ಇದು ಧಾರ್ಮಿಕತೆಯಿಂದ ಜನರಿಗೆ ಹೇಳುವುದು ನಾವು, ಆದರೆ ಒಳಗೆ ನೋಡಿದ ಇಂಥದ್ದೆಲ್ಲ ಇರೋದು ಇದು ನನಗೆ ಹೇಳಿಸಿದ್ದಲ್ಲ.
ಇದು ನನ್ನ ಮಾರ್ಗ ಅಲ್ಲ ಇದು ಅಂತ ನನಗೆ ಬಲವಾಗಿ ಅನಿಸಲಿಕ್ಕೆ ಶುರುವಾಯಿತು. ಹೀಗಾಗಿ ನಾನು ಅನಿವಾರ್ಯವಾಗಿ ಹೊರಗಡೆ ಬಂದೆ. ಆದರೂ ಆಸಕ್ತಿ ಇತ್ತು ಅಂದರೆ ಧರ್ಮ ದೇಶ ಇದರ ಬಗ್ಗೆ ಎಲ್ಲ ನನಗೆ ಅದೇ ಆಲೋಚನೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೆ. ಆದರೆ ಇತ್ತೀಚೆಗಂತೂ ದೇಶಭಕ್ತಿ ಅಂದರೆ ಒಂದು ಸಿದ್ಧಾಂತವನ್ನು ವ್ಯಾಪಿಸುವುದು, ಸಿದ್ಧಾಂತದ ಒಳಗೆ ನಮ್ಮನ್ನು ನುಗ್ಗಿಸಿಕೊಳ್ಳುವುದು, ಸಿದ್ಧಾಂತವನ್ನು ಹಬ್ಬಿಸುವುದಲ್ಲ. ದೇಶದ ಒಳಗಿರುವ ಜನರಲ್ಲಿ ಪರಸ್ಪರ ವಿಶ್ವಾಸವನ್ನು, ಪರಸ್ಪರ ನಂಬಿಕೆಯನ್ನು, ಪರಸ್ಪರ ಗೌರವವನ್ನು ಹೆಚ್ಚು ಮಾಡುವುದು ದೇಶಭಕ್ತಿ. ಹಾಗಾಗಿ ಸಮಗ್ರವಾದ ದೃಷ್ಟಿಕೋನ ನಾವು ಬೆಳೆಸಲಿಕ್ಕೆ ಶುರುವಾದ ಕೂಡಲೇ ನಮಗೆ ಸಂಘಟನೆಗಳು ತುಂಬ ಪ್ರಸ್ತುತ, ಈ ರೀತಿಯ ಸಂಘಟನೆಗಳು, ವೈಚಾರಿಕ ಸಂಘಟನೆಗಳು, ಈ ರೀತಿಯ ಒಂದು ನಿರ್ದಿಷ್ಟವಾದ ಮಾರ್ಗದಲ್ಲಿ ಹೋದರೆ ಮಾತ್ರ ಅದು ಸತ್ಯದ ದಾರಿ. ಅದರಿಂದ ಮಾತ್ರ ರಾಷ್ಟ್ರದ ಉನ್ನತಿ ಅಂತ ಹೇಳುವಂತಹ ಮಾರ್ಗ ಅಸಹನೀಯ ಮಾರ್ಗ. ಅದರಿಂದ ಒಟ್ಟಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯ ಹಿಂದೂಗಳು, ಇಲ್ಲಿಯ ಮುಸಲ್ಮಾನರು, ಇಲ್ಲಿಯ ಕ್ರೈಸ್ತರು, ನಾವೆಲ್ಲರೂ ಒಂದೊಂದು ಅನ್ನಿಸಬೇಕು ಅಂತಿದ್ದೆ. ನಮ್ಮಲ್ಲಿ ಸಮಗ್ರ ದೃಷ್ಟಿಕೋನ ಬೇಕು. ಹಾಗಾಗಿ ಒಂದು ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿಯೂ, ಭಾವನಾತ್ಮಕವಾಗಿ ಕೂಡ ಇದು ಅಧಾರ್ಮಿಕ ಮಾರ್ಗ. ಇವರದ್ದು ಹುಸಿ ಧಾರ್ಮಿಕತೆ. ನಾನಕ್ಕೆ ಭೌತಿಕ ಹಿಂದುವಾದ ಅಂತ ಕರೀತೇನೆ. ಇವರದ್ದು ಆಂತರಿಕ ಹಿಂದುವಾದ ಅಲ್ಲ. ಈ ಭೌತಿಕ ಹಿಂದುವಾದದ ವಿರುದ್ಧವೇ ನಾನೀಗ ಸ್ಪಷ್ಟವಾಗಿ ನಿಂತಿದ್ದೇನೆ ಮತ್ತು ಜನರನ್ನು ಕೆರಳಿಸುವಂತಹ ಮಾತುಗಳಿಂದ ಹೊರಗಡೆ ಬಂದು ಜನರನ್ನು ಜೋಡಿಸುವಂತಹ, ಹೃದಯವನ್ನು ಬೆಸೆಯುವಂತಹ ಮಾತುಗಳನ್ನು ಆಡುವುದು, ಅದಕ್ಕೆ ಪೂರಕವಾದ ಕಾರ್ಯ ಮಾಡುವುದು ನನ್ನ ಈಗಿನ ಸ್ವಭಾವ, ಈಗಿನ ಕರ್ತವ್ಯ ಅಂತ ತಿಳ್ಕೊಂಡಿದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.